ಕೃಷಿ ಮೇಳ ರೈತರು ಒಂದೇ ಸೂರಿನಡಿ ಕೃಷಿಯ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳುವ ಸ್ಥಳ ಬೆಳೆಯ ಬೇಸಾಯ ಕ್ರಮಗಳ ಪ್ರಾತ್ಯಕ್ಷಿಕೆ ಉಪಕಸುಬುಗಳ ಪ್ರಾತ್ಯಕ್ಷಿಕೆ ನೂತನ ಯಂತ್ರೋಪಕರಣಗಳ ಪರಿಚಯ ಹೊಸ ಹೊಸ ತಳಿಗಳ ಪರಿಚಯ ಎಲ್ಲವೂ ರೈತರಿಗೆ ದೊರಕುವುದು ಕೃಷಿ ಮೇಳಗಳಲ್ಲಿ ಕೋವಿಡ್ 19 ರ ಈ ಸಮಯದಲ್ಲಿಯೂ ರೈತರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಈ ಬಾರಿ ವಿಭಿನ್ನ ಮಾದರಿಯಲ್ಲಿ ಕೃಷಿ ಮೇಳವನ್ನು ಆಯೋಜಿಸಿದೆ ನಮ್ಮ ಈ ಒಂದು ಕೃಷಿ ಮೇಳ 2020 ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಮಗೆ ಮುಂದಿಡಲು ನನಗೆ ಖುಷಿ ಆಗ್ತಾ ಇದೆ ತಮಗೆ ಗೊತ್ತಿದೆ ಪ್ರತಿ ವರ್ಷನೂ ನಾವು ನಮ್ಮ ಈ ವಿಶ್ವವಿದ್ಯಾನಿಲಯ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣೆಯಲ್ಲಿ ನಾವು ಕೆಲಸ ಮಾಡುತ್ತಾ ಬಂದಿದ್ದೇವೆ ಈ ಸಂಶೋಧನೆಯಲ್ಲಿ ಏನೇನು ಹೊಸ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸುತ್ತೇವೆ ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ಇದನ್ನು ರೈತರಿಗೆ ತಲುಪಿಸೋದರಲ್ಲಿ ನಮ್ಮ ಈ ಒಂದು ಏನು ವಿಸ್ತರಣಾ ಘಟಕ ಏನಿದೆ ಅದು ಮುಂಚೂಣಿಯಲ್ಲಿದ್ದು ಅದನ್ನು ಪ್ರತಿಯೊಬ್ಬ ರೈತರಿಗೆ ಮತ್ತು ಇಂಡಸ್ಟ್ರೀಸ್ಗೆ ಮತ್ತು ನಮ್ಮಲ್ಲಿ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರಿಗೂ ಕೊಡೋದರಲ್ಲಿ ನಾವು ಹಲವು ಎಕ್ಸ್ಟೆನ್ಷನ್ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಬಂದಿದ್ದೇವೆ ಅದರಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಡೆಮಾನ್ಸ್ಟ್ರೇಷನ್ಸ್ ಇರ್ಬೋದು ತರಬೇತಿ ಕೇಂದ್ರಗಳಿರ್ಬೋದು ನಮ್ಮ FTIನಲ್ಲಿ ಸ್ಟಾಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಇದರೆಲ್ಲದರ ಜೊತೆಗೆ ನಾವು ಮುಖ್ಯವಾಗಿ ನಮ್ಮ KVK ಗಳಿರ್ಬೋದು ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು ಮತ್ತು ನಮ್ಮ ಸಂಶೋಧನಾ ಕೇಂದ್ರಗಳೇನಿವೆ ಎಲ್ಲದರಲ್ಲೂ ಸಹ ಈ ಒಂದು ತಂತ್ರಜ್ಞಾನಗಳನ್ನು ಮತ್ತು ನಮ್ಮ ಹೊಸ ತಳಿಗಳನ್ನು ರೈತರಿಗೆ ಕೊಡಿಸಲು ಸಾಕಷ್ಟು ವಿಸ್ತರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದರ ಜೊತೆಗೆ ನಾವು 17 ಹೊಸ ತಂತ್ರಜ್ಞಾನಗಳ ಅಂತಂದರೆ ನಾವು ಇದು ಸುಧಾರಿತ ಬೇಸಾಯ ಪದ್ಧತಿಗಳನ್ನು ನಾವು ಏನು ರೈತರಿಗೆ ಕೊಡ್ತೀವಿ ಅದರಲ್ಲಿ ಕಳೆದ ವರ್ಷ ಒಂದು ಸುಮಾರು 17 ಹೊಸ ತಂತ್ರಜ್ಞಾನಗಳನ್ನು ನಾವು ಕಂಡುಹಿಡಿದಿದ್ದೇವೆ ಅದರಲ್ಲಿ ಬೆಳೆ ಇದು ಉತ್ಪಾದನೆಯನ್ನು ಇರ್ಬೋದು ಕೀಟನಾಶಕಗಳ ಇರ್ಬೋದು ಅಥವಾ ರೋಗನಾಶಕಗಳಿರ್ಬೋದು ಮತ್ತು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇರ್ಬೋದು ಹೀಗೆ ಎಲ್ಲ 17 ತಂತ್ರಜ್ಞಾನಗಳನ್ನು ನಾವು ಪ್ರಾತ್ಯಕ್ಷತೆಯಿಂದ ತೋರಿಸೋದು ಮತ್ತು ಅದನ್ನು ಯಾವ ರೀತಿ ಬಳಸ್ಕೊಂಡು ರೈತರು ತಮ್ಮ ಒಂದು ಏನು ಇನ್ಕಮ್ ಇದೆ ಅದನ್ನು ದ್ವಿಗುಣಗೊಳಿಸ್ಬೋದು ಅಂತಕ್ಕಂಥದ್ರಲ್ಲಿ ಈ ಒಂದು 17 ಟೆಕ್ನಾಲಜಿಗಳನ್ನು ಸಹ ಈ ಸಾರಿ ನಾವು ರೈತರಿಗೆ ತಲುಪಿಸ್ತಾ ಇದ್ದೇವೆ ನಾವು ಈ 3 ದಿವಸ ಏನು ಮಾಡಿದ್ದೇವೆ 11, 12, 13 ನವಂಬರು ಏನು 3 ದಿವಸಗಳ ಕಾಲ ಮಾಡ್ತಾ ಇದ್ದೇವೆ ಮೊದಲನೇ ದಿವಸ ನಾವು ಈ ಒಂದು ಉದ್ಘಾಟನೆಯನ್ನು ನಮ್ಮ ಭಾರತೀಯ ಅನುಸಂಧಾನ ಪರಿಷತ್ ಇದೆಯಲ್ಲ ICAR ಅಂತ ಹೇಳ್ತೀವಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಈ ಸಂಸ್ಥೆಯ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆದಂಥ ಡಾಕ್ಟರ್ AK ಸಿಂಗ್ ಅವರು ಎಕ್ಸ್ಟೆನ್ಷನ್ ಡೆಪ್ಯೂಟಿ ಡೈರೆಕ್ಟರ್ ಅವರು ವರ್ಚುವಲ್ನಲ್ಲಿ ಈ ಒಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಒಂದು ಎಕ್ಸ್ಟೆನ್ಷನ್ ಆ್ಯಕ್ಟಿವ್ಗೆ ಸಾಕಷ್ಟು ಪ್ರೋತ್ಸಾಹನ ಕೊಡ್ತಿರ್ತಕ್ಕಂಥ ಸಪೋರ್ಟ್ ಮಾಡ್ತಿರತಕ್ಕಂಥ ನಮ್ಮ DDG AK ಸಿಂಗ್ ಅವ್ರನ್ನ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಕೇಳಿಕೊಂಡಿದೆ ಅದನ್ನು ಮಾಡ್ತಾ ಇದ್ದಾರೆ